ಮೈಸೂರು ಹಿಂದೆ ನಮಗೆ ಕರ್ನಾಟಕ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಮುಖ್ಯಮಂತ್ರಿ ಮೇಲೆ ಅಂತೂ ನಂಬಿಕೆ ಇಲ್ಲ ಇನ್ನು ಅದು ಬಿಟ್ರೆ ಇನ್ನು ಯಾವ ಮಂತ್ರಿಗಳ ಮೇಲೆ ನಂಬಿಕೆ ಕಾನ್ಫಿಡೆನ್ಸ್ ಕಳ್ಕೊಂಡಿದೆ ಈ ಸರ್ಕಾರ ಜನ ಸಾಧಿಸದಲ್ಲದೆ ಸರ್ಕಾರವೇ ಸತ್ತೋಗಿದೆ ಜನ ಯಾವ ರೀತಿ ಸಾಯ್ತಾ ಇದ್ದಾರೆ ಅಂತ ಹೇಳಿ ನೀವೆಲ್ಲ ತೋರಿಸ್ತಾ ಇದ್ದೀರಿ ನಮಗೆ ಆ ನೋವು ಆ ದುಗುಡ ಪ್ರತಿಯೊಂದು ಕುಟುಂಬದಲ್ಲೂ ಏನು ಸಾವಾಗ್ತಾ ಇದೆ ಅದು ನಮ್ಮ ಕುಟುಂಬದಲ್ಲಿ ಸಾವಾಗ್ತಾ ಇದೆ ಅಂತ ಹೇಳಿ ತಡ್ಕೊಳ್ಳಕಾಗದೆ ಈ ಒಂದು ವ್ಯವಸ್ಥೆಯ ಮುಖ್ಯ ಕಾರ್ಯದರ್ಶಿಗಳ ಮೇಲೆ ಅವರನ್ನೇ ಏನು ವಾಸ್ತವಾಂಶ ಏನು ತಿಳಿಯೋಣ ಅಂತ ಹೇಳಿ ನಾವೆಲ್ಲ ಶಾಸಕರುಗಳು ಅವರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೇವೆ ಇವತ್ತು ಬೆಂಗಳೂರಿನಲ್ಲಿ ಇದ್ದಂತ ಕೆಲವು ಶಾಸಕರು ಈಗ ನಾವು ಜಾಸ್ತಿ ಜನ ಬರೋದು ಸರಿ ಇಲ್ಲ ಅಂತ ಹೇಳಿ ಇಲ್ಲಿದ್ದಂತ ಒಂದು 15 ಜನ ಶಾಸಕರು ನಾವೆಲ್ಲ ಬಂದು ಅವರನ್ನ ನಮ್ಮ ಪಕ್ಷದ ಪರವಾಗಿ ಭೇಟಿ ಮಾಡಿ ಅವರ ಹತ್ರ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ದೇವೆ ಮುಖ್ಯವಾಗಿ ಇವತ್ತೇನು ಆಕ್ಸಿಜನ್ ಕೊರತೆ ಇದೆ ಆ ಕೊರತೆ ಇದ್ದದನ್ನ ಅವರು ಒಪ್ಪಿಕೊಂಡಿದ್ದಾರೆ ಇದು ಕೊರತೆ ಇದೆ ನಮ್ಮ ಕೈಲಿ ನಿಭಾಯಿಸಲಾಗ್ತಾ ಇದೆ ಅಂತ ಈಗಾಗಲೇ ಮಂತ್ರಿಗಳು ಕೂಡ ಕೆಲವು ಅನೇಕ ಮಂತ್ರಿಗಳು ಕೂಡ ಹೇಳಿದ್ದಾರೆ ಈಗ ತಾನೇ ಆಕ್ಸಿಜನ್ ಸಂಬಂಧಪಟ್ಟಂತ ಫ್ಯಾಕ್ಟರಿ ಮಾಲೀಕರ ಜೊತೆ ಚರ್ಚೆ ಮಾಡಿದ್ರು ಕೂಡ ಹೇಳಿದ್ದಾರೆ 1750 ಟನ್ ಅವರದು ಡಿಮ್ಯಾಂಡ್ ಇದೆ ಸೆಂಟ್ರಲ್ ಗವರ್ನಮೆಂಟ್ ಅವರು 850 ನ ಮಾತ್ರ ಅವರು ಕರ್ನಾಟಕಕ್ಕೆ ಅಲಾಟ್ಮೆಂಟ್ ಮಾಡಿದ್ದಾರೆ ಸೊ ಹೆಚ್ಚು ಕಮ್ಮಿ 50% ಅನ್ಕೋಣ ಎಲ್ಲೆಲ್ಲಿಂದ ಎಲ್ಲ ಬರಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮ ಡಿಮ್ಯಾಂಡ್ಗೆ ಅರ್ಧ ಕೊಟ್ಟಿದ್ದಾರೆ ಈಗ ಬಹುಶಃ 4-5 ತಿಂಗಳಿಂದ ತಯಾರು ಮಾಡ್ಕೋಕಾಗಲಿಲ್ಲ ಈಗ ಹೆಚ್ಚಿಸಲಿಕ್ಕೆ ಏನ್ ಮಾಡಕ್ ಸಾಧ್ಯ ಅಂತ ಹೇಳಿ ನಾವೆಲ್ಲ ಕರೆದು ಮಾಲೀಕರುಗಳ ಹತ್ರ ಚರ್ಚೆ ಮಾಡ್ತಾ ಇದೀವಿ ಅಂತ ತಿಳಿಸಿದ್ದಾರೆ ಇನ್ನ ಚರ್ಚೆ ಹಂತದಲ್ಲಿ ಇದೆ ಅದು ಯಾವಾಗ ಬರ್ತದೆ ಮತ್ತು ಹೊಸದಾಗಿ ಬೆಡ್ಗಳನ್ನ ಆಡ್ ಮಾಡಕ್ಕೆ ಸರ್ಕಾರ ಹೋಗ್ತಾ ಇಲ್ಲ ಸರ್ಕಾರದಲ್ಲಿ ಬೇಕಾದಷ್ಟು ಗೌರ್ಮೆಂಟ್ ಹಾಸ್ಪಿಟಲ್ಗಳ ಜಾಗ ಇದೆ ಪ್ರೈವೇಟ್ ಹಾಸ್ಪಿಟಲ್ ಕೂಡ ನಾನು ನನ್ನ ಹಾಸ್ಟೆಲ್ ಕೂಡ ನಾನು ಆಫರ್ ಮಾಡಿದೆ ನನ್ನದು 500 ಬೆಡ್ ಹಾಸ್ಟೆಲ್ ಇದೆ ನಂದು ಕೂಡ ತೆಗೆದುಕೊಳ್ಳಿ ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ ಅಂತ ನೋಡೋಣ ಅಂತ ಹೇಳಿದ್ದಾರೆ ಆದ್ರೆ ಅವ್ರ ಕೈಲಿ ಇದನ್ನ ಮಾಡಕ್ ಆಗ್ತಾ ಇಲ್ಲ ಯಾಕೆಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ ಈಗ ನಮ್ಮ ಶಿವಾಜಿನಗರ ಕ್ಷೇತ್ರದ ಹಾಸ್ಪಿಟಲ್ಗಳು ವಿಕ್ಟೋರಿಯಾ ಹಾಸ್ಪಿಟಲ್ ಇವೆಲ್ಲ ಏನಿದೆ ಅಲ್ಲೇ ಬೇಕಾದ್ರೆ ಬೆಡ್ಗಳನ್ನ ಅನೌನ್ಸ್ಮೆಂಟ್ ಮಾಡ್ಕೋಬಹುದು ಅವ್ರ ಹತ್ರ ಅವ್ರ ಹತ್ರ ಹಾಸ್ಪಿಟಲ್ ಅವ್ರನ್ನ ಇನ್ಫ್ರಾಸ್ಟ್ರಕ್ಚರ್ ಇರೋಂತ ಮೆಡಿಕಲ್ ಸ್ಟಾಫ್ ನ ಮಾಡಬಹುದು ಅವ್ರಿಗೆ ಮಾಡಿದ್ರೆ ಆಕ್ಸಿಜನ್ ಕೊಡಬೇಕಾಗ್ತದೆ ಅಂತ ಹೇಳಿ ಅವರೇ ಇನ್ಫ್ರಾಸ್ಟ್ರಕ್ಚರ್ ನ 8 ತಿಂಗಳಿಂದ 6 ತಿಂಗಳಿಂದ 7 ತಿಂಗಳಿಂದ ಎಲ್ಲೂ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದೆ ಡೆಲ್ಲಿಯಿಂದ ಬಂದಂತ ಯಾವ್ದು ಕಿಟ್ಟು ವೆಂಟಿಲೇಟರ್ಗಳು ಇನ್ನ ಗೋಡನ್ ಪಿಎಂ ಕೇರ್ ಅಲ್ಲಿ ಬಂದಿತ್ತು ಇನ್ನ ಗೋಡನ್ ನಲ್ಲಿ ಇದೆ ಗೋಡನ್ ಇಲ್ಲಿದೆ ನಮ್ದು ಒಂದು ಬಹಳ ಪ್ರಮುಖವಾದಂತ ವಿಚಾರ ಅವರು ಕೂಡ ಒಪ್ಕೊಂಡ್ರು ಏನು ಆಕ್ಸಿಜನ್ ಶಾರ್ಟೇಜ್ ಬಗ್ಗೆ ಎರಡನೇದು ಈಗ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದವ್ರು ಮಾತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ವ್ಯಾಕ್ಸಿನ್ ನ 18 ವರ್ಷದವರೆಗೆ ಒಬ್ರು ಕೂಡ ಇಲ್ಲಿವರೆಗೂ ಕೊಡಕ್ಕಾಗಲ್ಲ ಚೀಫ್ ಮಿನಿಸ್ಟರ್ ಒಂದು ಚುಚ್ಚಿದ್ ಬಿಟ್ರೆ ಒಬ್ರಿಗೆ ಸೆಕೆಂಡ್ ಡೋಸ್ ಇಲ್ಲಿರುವಂತ ನಮ್ಮ ಎಂಎಲ್ಎಗಳಿಗೆ ನಮ್ಮ ರೇವಣ್ಣನ್ ಸೆಕೆಂಡ್ ಡೋಸ್ ತಗೊಳಕಾಗಿಲ್ಲ ವೆಂಕಟಪ್ಪ ತಗೊಳಕಾಗಿಲ್ಲ ಯುವಿ ವೆಂಕಟೇಶ್ ತಗೊಳಕಾಗಿಲ್ಲ ರವಿಕ್ ತಗೊಳಕಾಗಿಲ್ಲ ಅಂದ್ರೆ ನಮ್ಗೆ ತಗೊಳಕಾಗಲಿಲ್ಲ ಅಂತಂದ್ರೆ ಸಾಮಾನ್ಯ ಜನದ ಪರಿಸ್ಥಿತಿ ಏನಾಗ್ತಾ ಇದೆ ಸೆಕೆಂಡ್ ಡೋಸ್ಗೆ ಇದನ್ನ ಮುಖ್ಯಮಂತ್ರಿ ಚೀಫ್ ಸೆಕ್ರೆಟರಿ ತಾವು ನಾವು ತಿಳಿಸಬೇಕು ನಮ್ಮ ಪರಿಸ್ಥಿತಿ ಹಿಂಗ್ ಆಗ್ತಾ ಇದೆ ಅಂತೇಳಿ ಏನೋ ನಮ್ಗೆ ಬಹಳ ಆಕ್ಸೆಸ್ ಇದೆ ಅಂತೇಳಿ ಜನ ಎಲ್ಲ ನಮ್ಮ ಹತ್ರ ಮಾತಾಡ್ತಾ ಇದಾರೆ ಸೊ ಅದಕ್ಕೆ ನೀವು ಆನ್ಲೈನ್ ನೀವು ಮಾಡ್ಕೊಳ್ಳಿ ಬಟ್ ಆನ್ ದಿ ಸ್ಪಾಟ್ ಹೋಗಂತ ಎಲ್ಲ ಈ ರಾಜ್ಯದ ಪ್ರತಿಯೊಂದು ಪ್ರಜೆಗೂ ಕೂಡ ನೀವು ಅಲ್ಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಲ್ಲೇ ನೀವು ವ್ಯಾಕ್ಸಿನ್ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೇವೆ ಅದಕ್ಕೆ ಅವರು ನೀವು ಹೇಳದಲ್ಲಿ ಅರ್ಥ ಇದೆ ಇದನ್ನ ಯಾಕಂದ್ರೆ ಈಗ ನಮ್ಮ ಕೃಷ್ಣ ಬೈರೇಗೌಡರು ಓದಿದ್ರು ಅವರ ಸರ್ಕ್ಯುಲರ್ ತೆಗೆದುಬಿಟ್ಟು ಫೋನ್ ಅಂತ ತೆಗೆದುಬಿಟ್ಟು ಓದಿದ್ರು ಅಲ್ಲಿಗೆ ಹೋಗಬೇಕಂತೆ ಇದ್ದಿದ್ದಂತ ಸಬ್ಸೆಂಟರ್ಗಳು ಏನಿತ್ತು ಅದನ್ನ ತೆಗೆದುಬಿಟ್ಟಿದ್ದಾರೆ ಆ ಸಬ್ಸೆಂಟರ್ ಏನಿತ್ತು ಅದನ್ನ ಪಿಎಸ್ಸಿ ಸಬ್ಸೆಂಟರ್ ಇತ್ತಲ್ಲ ಅದನ್ನ ವಿಡ್ರಾ ಮಾಡಿದ್ದಾರೆ ಯಾಕೆಂದ್ರೆ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತದೆ ನಮ್ಮ ಹತ್ರ ವ್ಯಾಕ್ಸಿನ್ ಇಲ್ಲ ಅಂತೇಳಿ ಅದನ್ನ ವಿಡ್ರಾ ಮಾಡಿದ್ದಾರೆ ಈಗ ಅದನ್ನ ನೀವು ಅಲೋ ಮಾಡಬೇಕು ಸಬ್ಸೆಂಟರ್ಗಳು ಅಲೋ ಮಾಡಬೇಕು ಪ್ರತಿಯೊಂದು ಊರಲ್ಲೂ ಕ್ಯಾಂಪ್ಗಳನ್ನ ವ್ಯವಸ್ಥೆ ಮಾಡಬೇಕು
ಬೇರೆ ದೇಶಗಳಲ್ಲಿ ಮನಮನೆಗೆ ಕೊಡ್ತಾ ಇದ್ದಾರೆ ಇದು ಬಹಳ ಕಷ್ಟ ಆಗಬಹುದು ಟೈಮ್ ಅಲ್ಲಿ ಅವರಿಗೆ ಏನಾದರೂ ಹೆಚ್ಚಿಟ್ಟು ಮೇಲಾದಾಗ ಡಾಕ್ಟರ್ ಇರಬೇಕು ಮತ್ತೊಂದು ಇರಬೇಕು ಅಂತ ಹೇಳಿ ಪ್ರತಿಯೊಂದು ಊರಲ್ಲೂ ಕೂಡ ಲಸಿಕೆ ಲಸಿಕೆ ಹಂಚೋದಕ್ಕೆ ಒಂದು ಕ್ಯಾಂಪ್ ಗಳನ್ನು ನೀವು ರಚನೆ ಮಾಡಿ ಟಾಮ್ ಟಾಮ್ ಮುಡಿಸಿ ಜನನ ಕರೆಸಿ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಉಚಿತವಾದಂತ ಲಸಿಕೆಯನ್ನ 18 ವರ್ಷ ಆಗಿರಬಹುದು ಹಿರಿಯರಾಗಿರಬಹುದು ಎಲ್ಲರಿಗೂ ಕೂಡ ನೀವು ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ನಾವು ಮಾಡಿದ್ದೇವೆ ಆಮೇಲೆ ರೆಮಿಡಿಸಿವಿರ್ ವಿಚಾರ ಏನು ಮಹಾನ್ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ನಮ್ಮ ಎಂಪಿ ಸಾಹೇಬ್ ಏನು ಒತ್ತುಕೊಂಡೋದ್ರಲ್ಲ ಅದನ್ನ ಚೀಫ್ ಸೆಕ್ರೆಟರಿ ಪಾಪ ನಾವು ಚಿಕ್ಕ ಹುಡುಗರ್ಬಿಟ್ಟು ಇಲ್ಲ ಸರ್ಕಾರನೇ ತಗೊಂಡೋದ್ರು ಅಂತ ಅವ್ರು ಹೇಳ್ತಾ ಇದ್ರು ನಾವು ಕ್ಯೂ ಮೇಲೆ ಹೂವ ಮಾಡಿಕೊಂಡು ಅವ್ರು ಹೇಳಿದ್ನ ಕೇಳ್ಕೊಂಡು ನಾವು ಬಂದಿದ್ವಿ ಅಲ್ಲ ರೀ ಹೌ ಕ್ಯಾನ್ ಇಟ್ ಟೇಕ್ ಸರ್ಕಾರದ್ದು ಯಾರಲ್ಲಿ ಸರ್ಕಾರ ತಗೊಂಡೋಕೆ ಏನು ನಾವು ಹೇಳ್ದ ನಾವೆಲ್ಲ ಇದೀವಲ್ಲ ಕುಡಿ ನಮಗೂ ತಗೊಂಡೋಗ್ತೀವಿ ನಮ್ ಇವರು ಒಂದು ಕೋಲಾರ ತಗೊಂಡೋಗ್ತಾರೆ ಇವ್ರು ಚಿಕ್ಕಬಳ್ಳಾಪುರ ತಗೊಂಡೋಗ್ತಾರೆ ನಾನು ಒಂದ್ ಕಡೆ ತಗೊಂಡೋಗ್ತೀವಿ ನಮಗೂ ಕೊಡಿ ಅವನೊಬ್ಬನೇ ಸ್ಪೆಷಲ್ ಅಂತ ಅವ್ರಿಗೆ ಕೇಸ್ ರಿಜಿಸ್ಟರ್ ಮಾಡಕ್ಕೂ ಇಲ್ಲ ಯಾರು ಸಸ್ಪೆಂಡ್ ಮಾಡಂಗಿಲ್ಲ ಏನ್ ಮಾಡಕ್ಕಾಯ್ತಿದ್ದೆ ನಮ್ಗೆ ಅರ್ಥ ಆಯ್ತು ಅವ್ರಿಗೆ ಬಟ್ ಈ ಅಗ್ರೀಡ್ ದಟ್ ಇಟ್ ಈಸ್ ನಾಟ್ ಹಿಸ್ ಅವ್ರದಲ್ಲ ಸರ್ಕಾರದ್ದು ಸರ್ಕಾರದವ್ರದ್ದು ಕಡತನ ಆಯ್ತಾ ಎಲ್ಲಿಗೆ ತಗೊಂಡೋದ್ರು ಯಾರು ತಗೊಂಡೋದ್ರು ಹೆಂಗ್ ತಗೊಂಡೋದ್ರು ಹೆಂಗೆ ಅವರು ಅದ್ರ ಬಗ್ಗೆ ಕ್ರೆಡಿಟ್ ಇಟ್ಕೊಂಡೋದ್ರು ನಮ್ಮ ಎಂಎಲ್ಎಗಳೆಲ್ಲ ಹೇಳ್ಕೊಳ್ಳೋದು ನಮಗೂ ಕೊಡಿ ನಾವು ಕ್ರೆಡಿಟ್ ತಗೋತೀವಿ ಏನ್ ಅವರೇ ಪಾತ್ರ ಏನಿದು ಅಂತೇಳಿ ಇದು ಪಕ್ಷದ ರಾಜಕಾರಣಕ್ಕೆ ಈ ಸರ್ಕಾರ ಯಾವ ರೀತಿ ಬಲಿ ಆಗ್ತಾ ಇದೆ ಯಾವ ರೀತಿ ತಾರತಮ್ಯ ಮಾಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಇನ್ನೊಂದು ಬೇಕಾಗಿಲ್ಲ ಸೊ ಅದರಿಂದ ಈ ರೆಮಿಡಿಸಿವಿರ್ ಏನ್ ವಿಚಾರ ಏನ್ ಹೇಳ್ತೀವಿ ಅವ್ರು ಹೇಳ್ತಾ ಇದಾರೆ ಪ್ರೋಸೆಸ್ ಒಂದು ತಿಂಗಳಾಗ್ತದೆ ಸದ್ಯದಲ್ಲೇ ಇದನ್ನ ನಾವು ಮ್ಯಾನೇಜ್ ಮಾಡ್ತಾ ಇದೀವಿ ಆದಷ್ಟು ಜಲ್ದಿ ನಾವು ಕೊಡ್ತೇವೆ ಯಾಕೆಂದ್ರೆ ಪ್ರತಿಯೊಬ್ಬರು ಕೊಡಬೇಕು ಅಂತ ಹೇಳಿದ್ರೆ 10 ಕೇಳಿದ್ರೆ 6 ಕೇಳಿದ್ರೆ 3 ಕೊಡೋದು 2 ಕೊಡೋದು ಈ ರೀತಿ ಆಗ್ತಾ ಇದೆ ಮತ್ತು ಚಿಕ್ಕ ಚಿಕ್ಕ ಹಾಸ್ಪಿಟಲ್ಗಳು ಎಲ್ಲ ಅವ್ರಿಗೆಲ್ಲ ಚಿಕ್ಕ ಚಿಕ್ಕ ಹಾಸ್ಪಿಟಲ್ಗಳಿಗೆ ಪ್ರೈವೇಟ್ ಹಾಸ್ಪಿಟಲ್ಗೆ ಕೊಡ್ತಾ ಇಲ್ಲ ಈ ದಂಧೆ ಏನ್ ನಡೀತಾ ಇದೆ 10,000 20,000 ಇದನ್ನೆಲ್ಲ ನಿಲ್ಲಿಸಬೇಕು ಅದಕ್ಕೆ ಬ್ಲಾಕ್ ಅದನ್ನ ಯಾರು ತೆಗೆದ್ಬಿಟ್ಟು ಆ ಡ್ರಗ್ ಕಂಟ್ರೋಲ್ ಇಂದ ಆ ಡ್ರಗ್ ಕಂಟ್ರೋಲ್ ಫೋಟೋ ಹಾಕೊಂಡು ಹುಡುಕ್ತಾ ಇದೀವಿ ನಾವು ಎಲ್ಲಿದ್ದಾರೆ ಅಂತ ಫೋನ್ ಹೇಳ್ತಾ ಇಲ್ಲ ಅದಕ್ಕೆಲ್ಲ ಕಿತ್ತಾಕ್ಬಿಟ್ಟು ನಾವು ಯಾರು ಬೇರೆಯವ್ರಿಗೆ ಜವಾಬ್ದಾರಿಯನ್ನು ವಹಿಸಿದೀವಿ ಅಂತ ಹೇಳಿದ್ರು ಸೊ ಅದರಿಂದ ಈ ಸಂದರ್ಭದಲ್ಲಿ ನಾವು ಆಮೇಲೆ 24 ಜನ ಸತ್ತಿದ ಮಿನಿಸ್ಟರ್ ಹೇಳ್ತಾ ಇದಾರೆ 3 ಜನ ಅಂತ ಹಂಗಾರೆ ಪೊಲೀಸ್ ನೀವು ಪ್ರೆಸ್ ಅವರು ನೀವೇ ಸುಳ್ಳು ಹೇಳ್ತಾ ಇದ್ದೀರಾ ಇಲ್ಲ ನಿಮ್ ಮೇಲೆ ಕೇಸ್ ಹಾಕ್ಬೇಕಾ ನಾವು ಮಿನಿಸ್ಟರ್ ಮೇಲೆ ಕೇಸ್ ಹಾಕ ಹೇಳಿ ನೀವು 24 ಅಂತ ತೋರಿಸ್ತಾ ಇದ್ರಿ ಇಡೀ ರಾಷ್ಟ್ರದ ಮಾಧ್ಯಮ ತೋರಿಸ್ತಾ ಇದೆ ಎಲ್ಲಾ ಕಡೆ ಬಂದಿದೆ ನಮ್ಮ ಎಂಎಲ್ಎ ಲೋಕಲ್ ಎಂಎಲ್ಎ 34 ಅಂತ ಅವ್ರು ಹೇಳ್ತಾ ಇದ್ದಾರೆ ಆನರಬಲ್ ಮಿನಿಸ್ಟರ್ ಹೇಳ್ತಾ ಇದಾರೆ 3 ಜನ ಅಂತ ಯಾವ ಸರ್ಟಿಫಿಕೇಟ್ ಕೊಡ್ಸೋಣ ನಾವು ಅವ್ರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪರವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಭೇಟಿ ಕೊಡುವಂತ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅವರಿಗೆ ಸಂತಾಪ ಸೂಚಿಸಿದೆ ಸರ್ಕಾರ ಯಾವ ರೀತಿ ಅವರಿಗೆ ಪರಿಹಾರವನ್ನು ಕೊಡ್ತದೋ ಅನ್ನೋದನ್ನ ನಾವೀಗ ಮಾತಾಡಬಹುದೇ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಅವರಿಗೆ ಕೂಡಲೇ ಎಲ್ಲರೂ ಕೂಡ ನೀವು ಅವನ್ನ ಕೊಲೆ ಮಾಡಿದಿರಿ ಪರಿಹಾರ ಕೊಡಬೇಕು ತನಿಖೆ ಅಲ್ಲ ಇಲ್ಲಿ ತನಿಖೆ ಅಲ್ಲ ಮುಖ್ಯ ಇಲ್ಲಿ ಏನ್ ತನಿಖೆ ಯಾರ ಮೇಲೆ ತನಿಖೆ ಯಾರು ಹೊಣೆ ಮರ್ಡರ್ ಮಾಡಿದವರು ಯಾರು ಇದು ಕೊಲೆ ಇದು ಸರ್ಕಾರನೇ ಕೊಲೆ ಮಾಡಿದೆ ಮಾನವ ಹಕ್ಕು ಆಯೋಗಕ್ಕೆ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಎಲ್ಲಾ ಸಣ್ಣ ಸಣ್ಣ ಹಾಸ್ಪಿಟಲ್ ಕೂಡ ಆ ಔಷಧಿಗಳನ್ನ ರೆಮಿಡಿಸಿವಿರ್ನ ಒದಗಿಸಿಕೊಡುವಂತ ಕೊಡುವಂತ ಮಾಡಬೇಕು ಯಾರ್ಯಾರು ತಪ್ಪು ಮಾಡ್ತಾರೆ ಬ್ಲಾಕ್ ಮಾರ್ಕೆಟ್ ಮಾಡ್ತಾರೆ ಅವರೆಲ್ಲರ ಮೇಲೂ ಶಿಕ್ಷೆ ತೆಗೆದುಕೊಳ್ಳಿ ಸೊ ಅವ್ರು ಯಾರು ರೀಚ್ ಆಗ್ತಾರೆ ಅದೆಲ್ಲ ಕೂಡ ಆಗಿ ಎಲ್ಲರೂ ಕೂಡ ಧೈರ್ಯದಿಂದ ನಮಗೆ ಆಕ್ಸಿಜನ್ ಸಿಗ್ತದೆ ಔಷಧಿ ಸಿಗ್ತದೆ ಬೆಡ್ಗಳು ಸಿಗ್ತದೆ ಅನ್ನೋ ಒಂದು ಧೈರ್ಯವನ್ನ ಸರ್ಕಾರ ತುಂಬಬೇಕು ಅಂತ ಹೇಳಿ ನಾವು ಮುಖ್ಯ ಕಾರ್ಯದರ್ಶಿ ಹತ್ರ ಮನವಿ ಮಾಡಿದ್ದೇವೆ ಡಿಮ್ಯಾಂಡ್ ಮಾಡಿದ್ದೇವೆ ನಾವು ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಚೀಫ್ ಮಿನಿಸ್ಟರ್ ಪಾಪ ಅವ್ರನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಎಷ್ಟು ಅಂತ ಸುಳ್ಳು ಹೇಳೋರು ನಾವು ಎಷ್ಟು ಅಂತ ಕೇಳೋಣ ಚಪ್ಪಾಳೆ ಹೊಡೆದದ್ದಾಯ್ತು ಜಾಕೆಟ್ ಹೊಡೆದದ್ದಾಯ್ತು ದೀಪ ಹಚ್ಚಿದ್ದಾಯ್ತು ಅವ್ರು ಹೇಳಿದ್ದೆಲ್ಲ ಕೇಳಿದ್ದಾಯ್ತು ಗಾನ ಕೇಳಿದ್ದಾಯ್ತು ಮನೆಯೂ ಕೂಡ ದೊಡ್ಡ ಗಾನ ಕೇಳ್ದು ಪ್ರೈಮ್ ಮಿನಿಸ್ಟರ್ ಗಾನ ಎಲ್ಲ ಕೇಳ್ದು ಪ್ರವಚನ ಎಲ್ಲ ಕೇಳ್ದು ನಮ್ಗೆ ಇನ್ ಕೇಳಕ್ಕಾಗುದಿಲ್ಲ ನೀವಾರು ಹೇಳ್ರಿ ಮುಖ್ಯ ಕಾರ್ಯದರ್ಶಿಗಳು ಅಂತೇಳಿ ನಾವೆಲ್ಲ ಅವ್ರಿಗೆ 1.5 ಗಂಟೆ ಕಾಲ ನಾವು ಚರ್ಚೆ ಮಾಡಿ ಅವ್ರು ಏನೋ ಒಂದು ಅವ್ರಿಗೆ ಧೈರ್ಯ ತುಂಬಿ ಇನ್ನು ಇದು ನಿಮಗೊಂದು ಕೊನೆಗೆ ಅಂತ ನಮ್ಮ ಹೋರಾಟಕ್ಕೆ ನಾವು ಇಳಿಬೇಕಾಗ್ತದೆ ನೆಕ್ಸ್ಟ್ ಒಂದು ಲಾಸ್ಟ್ ರಿಕ್ವೆಸ್ಟ್ ಮಾಡೋಣ ಅಂತೇಳಿ ನಾವೆಲ್ಲ ರಾಜ್ಯದ ಜನತೆ ಪರವಾಗಿ ನೊಂದಂತ ಎಲ್ಲ ಪೇಷಂಟ್ಗಳ ಪರವಾಗಿ ಎಲ್ಲ ನನ್ನ ತಾಯಂದಿಯರ ಪರವಾಗಿ ಎಲ್ಲ ಮಕ್ಕಳ ಪರವಾಗಿ ಎಲ್ಲ
ಸಾವಿನ ಪ್ರಮಾಣನ ಕಡಿಮೆ ಮಾಡಲಿಕ್ಕೆ ಎಲ್ಲರೂ ಕೂಡ ನಮ್ಮ ಜನರಿಗೆ ಧೈರ್ಯವನ್ನು ತುಂಬಲಿಕ್ಕೆ ಈ ಸಂದರ್ಭದಲ್ಲಿ ನಾವು ಕೊನೆಗೆ ಮುಖ್ಯ ಕಾರ್ಯದರ್ಶಿಗಳ ಬಾಗಿಲಿಗೆ ಬಂದು ನಾವೇ ಬಂದು ಅವರತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಅವರೇ ನಮ್ಮ ಕರೆಯಲಿಲ್ಲ ಚೀಫ್ ಮಿನಿಸ್ಟರ್ಗೆ ಟೈಮ್ ಕೇಳಿದ್ರು ನಮ್ಮ ಎಂಎಲ್ಎಗಳು ಬೆಂಗಳೂರು ಸಿಟಿ ಎಂಎಲ್ಎಗಳು ಅವ್ರು ಟೈಮ್ ಕೊಡಲಿಲ್ಲ ಇನ್ನು ಅವ್ರು ಕೊಡದೆ ಹೋದ್ರೆ ಚಿಂತೆ ಇಲ್ಲ ಕೊನೆಗೆ ಇಂಪ್ಲಿಮೆಂಟ್ ಮಾಡೋರು ಇವರೇ ತಾನೇ ಅಂತ ಅಂದ್ಬಿಟ್ಟು ಅವ್ರ ಕೈಲಿ ಶಕ್ತಿ ಕಳ್ಕೊಂಡಿದ್ದಾರೆ ಜನರ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ ನೀವಾರು ಮಾಡಿ ಅಂತ ಕೇಳ್ಬಿಟ್ಟು ನಾವು ಬಂದಿದ್ದೇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ